ವೆಲ್ಕಮ್ ಬ್ಯಾಕ್ ಟು ಗುರು ವೀರಭದ್ರೇಶ್ವರ ಯೂಟ್ಯೂಬ್ ಚಾನಲ್. ಕೋಲಾರ ಜಿಲ್ಲೆ ವೇಮಗಲ್ ಹೋಬಳಿ ರಾಜಕಲ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನಕ್ಕಾಗಿ ಇಂದು ನಮ್ಮ ಪ್ರಯಾಣ ವೀಕ್ಷಕರೇ. ಈ ರಾಜಕಲ್ಲಹಳ್ಳಿ ಗ್ರಾಮವು ಬೆಂಗಳೂರಿನಿಂದ 60 ಕಿಲೋಮೀಟರ್, ಕೋಲಾರ ನಗರದಿಂದ 18 ಕಿಲೋಮೀಟರ್, ವೇಮಗಲ್ನಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ವೀಕ್ಷಕರೇ, ಈ ದೇವಾಲಯದಲ್ಲಿ ವೀರಭದ್ರ ಸ್ವಾಮಿಯವರಿಗೆ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳು ನಡೆಯಲಿದ್ದು, ಪ್ರತಿ ಸೋಮವಾರ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳಿಂದ ವಿಶೇಷ ಪೂಜೆಗಳನ್ನು ನಡೆಸುತ್ತಾರೆ. ವೀಕ್ಷಕರೇ, ಇಲ್ಲಿನ ಗ್ರಾಮಸ್ಥರು ತಮ್ಮ ಜೀವನದಲ್ಲಿ ನಡೆಯುವಂತಹ ಶುಭ ಕಾರ್ಯಗಳಿಗೆ ಸ್ವಾಮಿಯ ಅಪ್ಪಣೆಯನ್ನು ಪಡೆದು ಸ್ವಾಮಿಯ ಇಚ್ಛೆಯಂತೆಯೇ ನಡೆಸುವುದು ಇಲ್ಲಿನ ವಿಶೇಷವಾಗಿರುತ್ತದೆ. ವೀಕ್ಷಕರೇ ನಮಸ್ಕಾರ. ವೀಕ್ಷಕರೇ ಜೈ ವೀರಭದ್ರೇಶ್ವರ. ವೀಕ್ಷಕರೇ, ಈ ದಿನದಂದು ನಾವು ಕೋಲಾರ ಜಿಲ್ಲೆಯಲ್ಲಿರುವಂತಹ ರಾಜಕಲ್ಲಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಪುರಾತನ ವೀರಭದ್ರ ಸ್ವಾಮಿಯ ದರ್ಶನಕ್ಕಾಗಿ ಬಂದಿದ್ದೇವೆ. ಬನ್ನಿ ಸ್ನೇಹಿತರೆ, ಇಲ್ಲಿನ ವೀರಭದ್ರ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳುತ್ತಾ ಈ ಪುರಾತನ ದೇವಾಲಯದ ಸ್ವಲ್ಪ ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳೋಣ. ದೇವಾಲಯದ ಪ್ರಾಂಗಣದಲ್ಲಿ ಮೊದಲಿಗೆ ಮಹಾಗಣಪತಿಯ ದರ್ಶನವನ್ನು ಪಡೆಯಬಹುದು. ವೀಕ್ಷಕರೇ, ದೇವಾಲಯದ ಮುಂದೆ ಧ್ವಜಸ್ತಂಭದಲ್ಲಿ ಮಹಾಗಣಪತಿ, ನಂದೀಶ್ವರ, ಕುಮಾರಸ್ವಾಮಿ ಹಾಗೂ ತ್ರಿಶೂಲದ ಸುಂದರವಾದ ಕೆತ್ತನೆಯನ್ನು ನೋಡಬಹುದು. ಶಿಥಿಲಾವಸ್ಥೆಯಲ್ಲಿದ್ದಂತಹ ಪುರಾತನ ವೀರಭದ್ರ ಸ್ವಾಮಿಯ ದೇವಾಲಯವನ್ನು ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಸುಂದರವಾದ ಕಲ್ಲಿನ ಕಟ್ಟಡಗಳಿಂದ ಜೀರ್ಣೋದ್ಧಾರವನ್ನು ಮಾಡಿರುತ್ತಾರೆ. ವೀಕ್ಷಕರೇ, ತುಂಬ ಅದ್ಭುತವಾದ ಕಲ್ಲಿನ ಕಲಾಕೃತಿಗಳಿಂದ ಹಾಗೂ ವಿಶಾಲವಾದ ದೇವಾಲಯವನ್ನು ನೋಡಬಹುದು. ವೀಕ್ಷಕರೇ, ವಿಶೇಷ ದಿನಗಳಲ್ಲಿ ಸ್ವಾಮಿಯವರಿಗೆ ನಡೆಸುವಂತಹ ಉತ್ಸವದಲ್ಲಿ ಉಪಯೋಗಿಸುವ ಉತ್ಸವ ವಾಹನಗಳನ್ನು ನಾವಿಲ್ಲಿ ನೋಡಬಹುದು. ಮಹಾನಂದಿಯ ಸಮೇತ ಶ್ರೀ ವೀರಭದ್ರ ಸ್ವಾಮಿಯ ದರ್ಶನವನ್ನು ಪಡೆಯೋಣ. ವೀಕ್ಷಕರೇ, ನಮಸ್ಕಾರ, ವಂದನೆಗಳು. ಕೋಲಾರ ತಾಲೂಕು ವೇಮಗಲ್ ಹೋಬಳಿ ರಾಜಕಲ್ಲಹಳ್ಳಿ ಗ್ರಾಮದಲ್ಲಿರುವ ಶ್ರೀ ವೀರಭದ್ರ ಸ್ವಾಮಿ ದೇವಾಲಯದಿಂದ ಪ್ರತಿದಿನ ಬೆಳಗ್ಗೆ ಸಂಜೆ ಓಪನ್ ಇರುತ್ತೆ. ನಾವು 8ನೇ ತಲೆಮಾರಿನಿಂದ ಮಾಡ್ತಾಯಿದ್ದೀವಿ. ನಾನು ಇದಕ್ಕೆ ಸೇರಿ 12 ವರ್ಷ ಆಯಿತು. ವಿಶೇಷ ಪೂಜೆ ಸೋಮವಾರ ಜಾಸ್ತಿ, ಸೋಮವಾರ ಭಜನೆ ಕಾರ್ಯಕ್ರಮ ಇರುತ್ತೆ. ಪೂಜೆ ಡೈಲಿ ಪೂಜೆ ನಡೆಯುತ್ತೆ, ಬೆಳಗ್ಗೆ ಸಂಜೆ ಓಪನ್ ಇರುತ್ತೆ. ಪ್ರತಿ ವರ್ಷ ಶ್ರೀರಾಮನಿಗೆ ಜಾತ್ರೆ ಮುಹೂರ್ತ ನಡೆಯುತ್ತೆ. 12 ವರ್ಷ ನಡೀತಾ ಇತ್ತು ಜಾತ್ರೆ. ನಮ್ಮ ಹೆಸರು ಕೆ ಎನ್ ಶ್ರೀನಾಥ ಅಂತ, ರಾಜಕಲ್ಲಹಳ್ಳಿ, ಕೋಲಾರ ತಾಲೂಕು, ವೇಮಗಲ್ ಹೋಬಳಿ. ನಮ್ಮ ವೀರಭದ್ರ ಸ್ವಾಮಿ ಪುರಾತನ ಕಾಲದಿಂದ ನಮಗೆ ಅನುಕೂಲ ಆಗಿ ನಮ್ಮ ದೇವರು ನಮಗೆ ಬೇರೆ ಕಡೆಯಿಂದ ಬಂದು ಧಾನ್ಯಗಳು ಬಂದು ನಮ್ಮ ದೇವಸ್ಥಾನವನ್ನು ಸುತ್ತಮುತ್ತಲು ನೋಡಿ ನಮ್ಮ ಭಕ್ತಾದಿಗಳು ಬಂದು ನಮ್ಮ ವೀರಭದ್ರ ಸ್ವಾಮಿ ದೇವಸ್ಥಾನವನ್ನು ನೋಡಿ ಭಕ್ತಾದಿಗಳು ಚೆನ್ನಾಗಿ ಪೂಜೆ ಪುರಸ್ಕಾರಗಳನ್ನು ಅವರ ಕಾರ್ಯಗಳನ್ನು ಮುಗಿಸ್ಕೊಂಡು ದೇವರ ಕೃಪೆಗೆ ಪಾತ್ರರಾಗುತ್ತಾರೆ. ಅದೇ ತರಹ
ಜಾತ್ರಾ ಮಹೋತ್ಸವ ಆಚರಿಸುತ್ತೇವೆ. ಈ ದೇವಾಲಯದ ಪ್ರಾಂಗಣದಲ್ಲಿ ಪುರಾತನ ಶಿವಾಲಯವನ್ನು ಸಹ ನೋಡಬಹುದು ವೀಕ್ಷಕರೇ. ಇಲ್ಲಿನ ವೀರಭದ್ರ ಸ್ವಾಮಿಯವರಿಗೆ ಪ್ರತಿ ವರ್ಷವೂ ಶ್ರೀರಾಮನವಮಿ ಸಮಯದಲ್ಲಿ ಅಗ್ನಿಗೊಂಡವು ಹಾಗೂ ಅದ್ಧೂರಿ ಜಾತ್ರಾ ಮಹೋತ್ಸವವನ್ನು ನಡೆಸುತ್ತಾರೆ. ಕಾರ್ತಿಕ ಮಾಸದಲ್ಲಿ ವಿಶೇಷ ಪೂಜೆಗಳು ಹಾಗೂ ಕಾರ್ತಿಕ ದೀಪೋತ್ಸವವನ್ನು ಸಹ ನಡೆಸುತ್ತಾರೆ ವೀಕ್ಷಕರೇ. ಇಲ್ಲಿನ ವೀರಭದ್ರ ಸ್ವಾಮಿಯನ್ನು ಈ ಗ್ರಾಮಸ್ಥರು ತುಂಬ ಭಕ್ತಿಯಿಂದ ನಂಬಿಕೊಂಡು ಬಂದಿರುತ್ತಾರೆ. ತಮ್ಮ ಜೀವನದಲ್ಲಿ ನಡೆಯುವಂತಹ ಸುಮಾರು ಶುಭ ಕಾರ್ಯಗಳಿಗೆ ಸ್ವಾಮಿಯ ಸನ್ನಿಧಿಯಲ್ಲಿ ಹೂವಿನ ಪ್ರಸಾದವನ್ನು ಪಡೆಯುವ ಮುಖಾಂತರ ಸ್ವಾಮಿಯವರ ಅಪ್ಪಣೆಯಂತೆಯೇ ನಡೆದುಕೊಳ್ಳುತ್ತಾರೆ. ವೀರಭದ್ರ ಸ್ವಾಮಿಯ ಆಶೀರ್ವಾದವನ್ನು ಪಡೆದ ನಂತರವೇ ಸುಮಾರು ಶುಭ ಕಾರ್ಯಗಳನ್ನು ಪ್ರಾರಂಭ ಮಾಡುತ್ತೇವೆ ಎಂದು ಇಲ್ಲಿನ ಗ್ರಾಮಸ್ಥರ ಮಾತಾಗಿದೆ ವೀಕ್ಷಕರೇ. ದೇವಾಲಯವನ್ನು ತಲುಪಲು ಡಿಸ್ಕ್ರಿಪ್ಷನ್ನಲ್ಲಿ ಗೂಗಲ್ ರೂಟ್ ಮ್ಯಾಪ್ ಲಿಂಕನ್ನು ಕೊಟ್ಟಿರುತ್ತೇನೆ. ಪ್ರತಿಯೊಬ್ಬರೂ ತಮ್ಮ ಕುಟುಂಬದ ಸಮೇತರಾಗಿ ಬಂದು ಸ್ವಾಮಿಯವರ ದರ್ಶನವನ್ನು ಪಡೆದು ವೀರಭದ್ರ ಸ್ವಾಮಿಯ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ ವೀಕ್ಷಕರೇ. ಇಲ್ಲಿ ನನಗೆ ವಿಡಿಯೋ ಮಾಡಲು ಸಹಕಾರ ಮಾಡಿಕೊಟ್ಟಂತಹ ಪ್ರಧಾನ ಅರ್ಚಕರಿಗೆ ಹಾಗೂ ರಾಜಕಲ್ಲಹಳ್ಳಿ ಗ್ರಾಮಸ್ಥರಿಗೆ ವಿಡಿಯೋಗ್ರಫಿಯಲ್ಲಿ ನನಗೆ ಸಹಾಯ ಮಾಡಿಕೊಟ್ಟಂತಹ ಇಂದ್ರಕುಮಾರ್ ಅವರಿಗೆ ನನ್ನ ಕಡೆಯಿಂದ ವಿಶೇಷ ಧನ್ಯವಾದಗಳು. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ವೀರಭದ್ರ ಸ್ವಾಮಿ ದೇವಾಲಯಗಳ ದರ್ಶನಕ್ಕಾಗಿ ನಮ್ಮ ಗುರುವೀರಭದ್ರೇಶ್ವರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೈ ವೀರಭದ್ರೇಶ್ವರ.